ಹತ್ತು ಸಾವಿರ ರು ಮೊತ್ತದ ವಿದ್ಯಾರ್ಥಿ ವೇತನವನ್ನು ಈ ಸಂದರ್ಭದಲ್ಲಿ ನಾವು ಪ್ರಜ್ವಲ್ ಇವರಿಗೆ ಹಸ್ತಾಂತರಿಸುತ್ತಿದ್ದೇವೆ. ಇತರ ಸಮ್ಮುಖದಲ್ಲಿ ಪ್ರತೀಕ್ಷಾ ಇವರಿಗೆ ಹಿಂದೂ ಯುವಶಕ್ತಿ ವತಿಯಿಂದ ವಿದ್ಯಾರ್ಥಿ ವೇತನ ವಿತರಣೆ. ಅದೇ ರೀತಿ ಗೌರವಾನ್ವಿತರ ಉಪಸ್ಥಿತಿಯಲ್ಲಿ ಪೂಜ್ಯ ಕಾವಂದರ ದಿವ್ಯ ಹಸ್ತದೊಂದಿಗೆ ಸಂಧ್ಯಾ ಇವರಿಗೆ ಹಿಂದೂ ಯುವಶಕ್ತಿಯ ನಾಲ್ಕನೆಯ ವಿದ್ಯಾರ್ಥಿ ವೇತನದ ಚೆಕ್ ಹಸ್ತಾಂತರ. ಫಲವಸ್ತು ಹಾಗೆ ಸನ್ಮಾನ ಪತ್ರವನ್ನು ನೀಡುವುದರ ಮೂಲಕ ಭಾರತೀಯ ಸೇನೆಯ ಹೆಮ್ಮೆಯ ವೀರ ಯೋಧ ಸನ್ಮಾನ್ಯ ಸತೀಶ್ ದಾಸ್ ಪುತ್ತೂರು ಇವರನ್ನು ಅಭಿನಂದಿಸುತ್ತಾ ಇದ್ದೇವೆ, ಅವರನ್ನು ಸನ್ಮಾನಿಸುತ್ತಿದ್ದೇವೆ. ಇದೀಗ ಸನ್ಮಾನ್ಯ ವಿಕ್ರಮ್ ಸುವರ್ಣ ಫಲ ಪುಷ್ಪವನ್ನು ನೀಡಿ ಶಿವಪ್ರಸಾದ ಜ್ಯುವೆಲರ್ ಅವರು ಹಾಗೆ ಸನ್ಮಾನ ಪತ್ರವನ್ನು ಡಾಕ್ಟರ್ ಪದ್ಮಪ್ರಸಾದ ಜ್ಯುವೆಲರ್ ಅವರು ಅರಸರು ನೀಡಿ ಸನ್ಮಾನ್ಯ ಶ್ರೀ ವಿಕ್ರಮ್ ಸುವರ್ಣ ಅವರನ್ನು ಜಮ್ಮು ಕಾಶ್ಮೀರದಂತಹ ಸೂಕ್ಷ್ಮ ಪ್ರದೇಶದಲ್ಲಿ ಉಗ್ರಗಾಮಿಗಳ ವಿರುದ್ಧ ಹೋರಾಟವನ್ನು ಮಾಡುತ್ತಿರುವಂತಹ ವೀರ ಯೋಧರನ್ನ ಇವತ್ತಿನ ಈ ಪುಣ್ಯ ಕ್ಷೇತ್ರದಲ್ಲಿ ನಿಲ್ಲಿಸಿದ್ದೇವೆ, ಅವರನ್ನ ಸನ್ಮಾನಿಸಿದ್ದೇವೆ. ಈ ದೇಶದ ಸೇವೆಯನ್ನ ಮಾಡುವಂತ ಅನೇಕ ವಿದ್ಯಾರ್ಥಿಗಳು ಗಳಿಸಲಿ ಅಂತ ಸೋಮನಾಥ ಶಮ್ಮ ಸತ್ಯದೇವತೆ ನಮ್ಗೆಲ್ಲರಿಗೂ ಅನುಗ್ರಹಿಸಲಿ ಅಂತ ಈ ಸಂದರ್ಭದಲ್ಲಿ ಮೂಲಕ ಅವರನ್ನ ಗೌರವಿಸ್ತಾ ಇದ್ದಾರೆ. ಈ ಕ್ಷೇತ್ರದಲ್ಲಿ ಇನ್ನೂ ಕೂಡ ಸೇವೆ ಮಾಡುವಂತಹ ಶಕ್ತಿ ಭಾಗ್ಯವನ್ನ ದೇವರು ನಿಮಗೆ ಕರುಣಿಸಲಿ, ಉತ್ತರೋತ್ತರ ಅಭಿವೃದ್ಧಿ ನಿಮ್ಮದಾಗಲಿ ಎನ್ನುವಂತಹ ಕೊಟ್ಟು ಸಹಕರಿಸ್ತಾ ಇದ್ದಾರೆ ಸತ್ಯದೇವ. ಇನ್ನು ನಮ್ಮ ಪ್ರತಿ ವರ್ಷದಂತೆ ಇವತ್ತು ಸಹ ಒಂದು ಉಚಿತ ಆರೋಗ್ಯ ಶಿಬಿರವನ್ನು ಸಹ ಇಲ್ಲಿ ನಡೆಸಬೇಕು ಅಂತ ಉದ್ದೇಶ. ಯಾಕೆಂತ ಹೇಳಿದರೆ ವಿದ್ಯೆ ಜೊತೆಗೆ ಆರೋಗ್ಯ ಬಹಳ ಪ್ರಾಮುಖ್ಯವಾದಂತಹ ಒಂದು ವಸ್ತು ನಮ್ಮ ಜೀವನದಲ್ಲಿ. ಅದನ್ನು ನಮ್ಮ ಮಾನ್ಯ ಮನೀಶ್ ರಾಯ್ಗಳು ಇವತ್ತು ಇಲ್ಲಿ ಆ ವಿಚಾರವಾಗಿ ನಮಗೆ ಸೂಕ್ಷ್ಮವಾಗಿ ತಿಳಿಸಿಕೊಟ್ಟಿದ್ದಾರೆ. ಎಂಟನೇ ತರಗತಿ ಅಳದಂಗಡಿ ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ಡಾಕ್ಟರ್ ಯಶವರ್ಮ ಇವರಿಂದ